Hello students, today let's see how you are implementing a Java program. So there are three steps. So this is a simple Java program. So just we are declaring the void main method and on print statement, that is called as hello. Okay, so first is creating a program. Creating the program. So first step is creating the program. ಏನ್ ಕ್ರಿಯೇಟ್ ಮಾಡ್ತೀರಾ? ಸೊ ಫಸ್ಟ್ ಕ್ರಿಯೇಟ್ ಮಾಡಿ ಅಂದ್ರೆ ಒಂದ್ ನೋಟ್ ಪ್ಯಾಡ್ ಅಲ್ಲಿ ನೀವು ಇದನ್ನ ಟೈಪ್ ಮಾಡ್ಬೇಕು. ಟೈಪ್ ಮಾಡಿದ್ಮೇಲೆ ಹೆಂಗೆ ಸೇವ್ ಮಾಡ್ತೀರಾ? ಸೊ ಯು ಕ್ಯಾನ್ ಸೇವ್ ಆಸ್, ಸೊ ಕ್ಲಾಸ್ ನೇಮ್ ಅಲ್ಲಿ ಯಾವ ಕ್ಲಾಸು ನೀವು ಯಾವುದು ವಾಯ್ಡ್ ಮೈನ್ ಅಲ್ಲಿ ಇರುತ್ತೋ ಅದೇ ಕ್ಲಾಸ್ ನೇಮ್ ಯೂಸ್ ಮಾಡಿ ಸೇವ್ ಮಾಡ್ಬೇಕು. ಸೇಮ್ ಕೇಸ್ ಸೆನ್ಸಿಟಿವ್ ಕೂಡ, ಇಲ್ಲಿ ಟಿ ಕ್ಯಾಪಿಟಲ್ ಇದ್ರೆ ಟಿನೂ ಕ್ಯಾಪಿಟಲ್ ಇರ್ಬೇಕು. ಟೆಸ್ಟ್ ಡಾಟ್ ಜಾವಾ ಅಂತ ಸೇವ್ ಮಾಡ್ತೀರಿ. ಓಕೆ, ಟೆಸ್ಟ್ ಡಾಟ್ ಜಾವಾ. ಸೊ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಸೇವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇಸ್, ನೆಕ್ಸ್ಟ್ ಸ್ಟೆಪ್ ಇಸ್ ಕಂಪೈಲಿಂಗ್. ಕಂಪೈಲಿಂಗ್ ದ ಪ್ರೋಗ್ರಾಮ್. ಸೊ ಹೌ ಯು ಕ್ಯಾನ್ ಕಂಪೈಲ್ ದ ಪ್ರೋಗ್ರಾಮ್? ಸೊ ಫಾರ್ ದಟ್ ಯು ಹ್ಯಾವ್ ಟು ಯೂಸ್ ಜಾವಾ ಸಿ ಅಂತ ಯೂಸ್ ಮಾಡ್ತೀರಾ. ಜಾವಾ ಸಿ ಆಸ್ ಇಟ್ ಇಸ್, ಟೆಸ್ಟ್ ಡಾಟ್ ಜಾವಾ ಅಂತ ಕೊಡ್ಬೇಕು. ಇಲ್ಲಿ ಸೊ ಇಲ್ಲೇನಾಗುತ್ತೆ, ಏನಾದ್ರು ಎರರ್ಸ್ ಇದ್ರೆ ಅದು ಡಿಸ್ಪ್ಲೇ ಆಗುತ್ತೆ. ಎರರ್ಸ್ ಏನು ಇಲ್ಲ ಅಂದ್ರೆ ಸೊ ನೆಕ್ಸ್ಟ್ ಅದು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅವಾಗ ಒಂದು ಡಾಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಇಟ್ ವಿಲ್ ಕ್ರಿಯೇಟ್ ಡಾಟ್ ಕ್ಲಾಸ್, ಫಾರ್ ಎಕ್ಸಾಂಪಲ್ ಟೆಸ್ಟ್ ಡಾಟ್ ಕ್ಲಾಸ್ ಅಂತ ಒಂದು ಡಾಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬೈಟ್ ಕೋಡ್ ಇರುತ್ತೆ. ಸೊ ಕಂಪೈಲರ್ ಏನ್ ಮಾಡುತ್ತೆ, ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಬೈಟ್ ಕೋಡ್ ಎಲ್ಲಿರುತ್ತೆ, ಡಾಟ್ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಬಟ್ ಇದೇ ನಿಮಗೆ ಕಾಣಲ್ಲ, ಜಸ್ಟ್ ಜಾವಾ ಸಿ ಟೆಸ್ಟ್ ಡಾಟ್ ಜಾವಾ. ಎರರ್ಸ್ ಇದೆ, ಕೆಳಗಡೆ ಎರರ್ಸ್ ಬರುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅಂಡ್ ದೆನ್ ಥರ್ಡ್ ಸ್ಟೆಪ್ ಇಸ್ ರನ್ನಿಂಗ್ ದ ಪ್ರೋಗ್ರಾಮ್. ರನ್ನಿಂಗ್ ದ ಪ್ರೋಗ್ರಾಮ್. ಸೊ ಹೆಂಗ್ ರನ್ ಮಾಡಬೇಕು? ಇಂಟರ್ಪ್ರಿಟರ್ ರನ್ ಮಾಡೋದಕ್ಕೆ. ಸೊ ಇಂಟರ್ಪ್ರಿಟರ್ ನೇಮ್ ಏನು? ಜಾವಾ. ಸೊ ಜಾವಾ ಏನಂತ ಕೊಡ್ತೀರಾ? ಟೆಸ್ಟ್. ಬರೀ ಇಲ್ಲಿ ಡಾಟ್ ಜಾವಾ ಕೊಡಬಾರ್ದು, ಜಾವಾ ಕ್ಲಾಸ್ ನೇಮ್ ಮಾತ್ರ ಕೊಡ್ಬೇಕು, ಜಾವಾ ಟೆಸ್ಟ್ ಅಂತ. ಅವಾಗ ಔಟ್ಪುಟ್ ಬರುತ್ತೆ ಏನಂತ, ಹೆಲೋ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ವೇ ಆಫ್ ಎಕ್ಸಿಕ್ಯೂಟಿಂಗ್. ನಿಮಗೆ ಲ್ಯಾಬ್ ಅಲ್ಲಿ ಕೂಡ ಇದೇ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕು. ನೀವು ಎಲ್ಲಿ ವಾಯ್ಡ್ ಮೈನ್ ಅಲ್ಲಿ ಕೊಟ್ಟಿರ್ತೀರೋ ಆ ಕ್ಲಾಸ್ ನೇಮ್ನೇ ಯೂಸ್ ಮಾಡ್ಕೊಂಡು ಸೇವ್ ಮಾಡ್ಬೇಕು. ಏನಂತ, ಕ್ಲಾಸ್ ನೇಮ್ ಡಾಟ್ ಜಾವಾ ಅಂತ. ಸೇವ್ ಮಾಡಿದ್ಮೇಲೆ ಕಂಪೈಲ್ ಹೆಂಗ್ ಮಾಡ್ತೀರಾ? ಜಾವಾ ಸಿ ಕ್ಲಾಸ್ ನೇಮ್ ಡಾಟ್ ಜಾವಾ. ಎರರ್ಸ್ ಇದ್ರೆ ಪ್ರಿಂಟ್ ಆಗುತ್ತೆ, ಇಲ್ಲಾಂದ್ರೆ ಜಾವಾ ಕ್ಲಾಸ್ ನೇಮ್ ಕೊಟ್ರೆ ಸೊ ಯು ಆರ್ ಗೆಟಿಂಗ್ ದ ಔಟ್ಪುಟ್. ಇದಕ್ಕೆ ಔಟ್ಪುಟ್ ಏನು? ಜಸ್ಟ್ ಹೆಲೋ ಅಂತ ಪ್ರಿಂಟ್ ಆಯ್ತು. ಓಕೆ, ದಿಸ್ ಇಸ್ ದ ವೇ ಆಫ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಇಸ್ ಕಾನ್ಸೆಪ್ಟ್ ಇಸ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಪ್ರೋಗ್ರಾಮ್ ಬರ್ಕೊಂಡ್ರೆ ಅದಕ್ಕೆ ಸೊ ಕ್ಲಾಸ್ ಟೆಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. Int count I is equal to 0 and then string. Okay, count is equal to args dot length. Next, system dot out dot println. ಸೊ ನಾನು ಇದನ್ನ ಶಾರ್ಟ್ ಆಗಿ ಬರೀತೀನಿ, ನಿಮ್ಮೆಲ್ಲ ಅದು ಅಂಡರ್ಸ್ಟುಡು. ಎಸ್ ಡಾಟ್ ಓ ಡಾಟ್ ಪಿ ಅಂತ ಬರೀತೀನಿ, ಬಟ್ ನೀವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲನ್ ಅಂತಾನೆ ಬರ್ಕೋಬೇಕು. ಸೊ ಎಸ್ ಡಾಟ್ ಓ ಡಾಟ್ ಪಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್
is equal to plus count. Okay, while I less than count, string is equal to args of I. I is equal to I plus 1, s dot o dot p, I plus Java is plus string. So close this. So this is one program, command line arguments and that means the arguments you are providing during runtime. Runtime alli neevu arguments na provide madidre henge work agutte anta. So run madad heng martiri neevu first test dot java anta kodtira yavuduna store maduvaga andre save maduvaga and then compile maduvaga java c test dot java anta kodtira. So run madad henge, see here java run madbekare java test anta kodtira. So test anta kottu illi arguments na pass madidre navu adukke en antivi कमांड लाइन आर्ग्युमेंट्स आर्ग्युमेंट्स पास सिंपल रोबस्ट सेक्यूर एंड देन डायनामिक सो नालक आर्ग्युमेंट्स पास सिंपल रोबस्ट सेक्यूर एंड डायनामिक ओके सो इदक्के नीवु रन टाइम अल्ली नीवु बरी जावा टेस्ट अंत मात्र कोडबेकु आ टाइम अल्ली एनादरू आर्ग्युमेंट्स ना पास माड्रे एनंतीरा कमांड लाइन आर्ग्युमेंट्स अंत अंतीवि ओके सो इवाग हेंग रन आगुत्ते अंत नोडोण सो दिस इज मेन काउंट आई इज इक्वल टू 0 सो आई एनागिदे फर्स्ट 0 आगिदे सो सी हियर आई इज इक्वल टू 0 ओके सो स्ट्रिंग स्ट्रिंग अंद्रे ओंदु डिक्लेअर माड्कोंडिद्रे काउंट इज इक्वल टू आर्ग्स डॉट लेंथ अंद्रे आर्ग्युमेंट्स लेंथ एष्टिदे अंत एष्टिदे आर्ग्युमेंट्स लेंथ सिंपल वंदु 2 3 4 सो काउंट इज इक्वल टू एनायितु इवाग काउंट इज इक्वल टू 4 आयितु अंद्रे आर्ग्स डॉट लेंथ अंद्रे आर्ग्युमेंट्स लेंथ अदु काउंट अल्ली स्टोर आयितु इवाग एन अंत प्रिंट आगुत्त औट्पुट नंबर आफ् आर्ग्युमेंट्स इज इक्वल टू काउंट काउंट एष्टिदे 4 प्लस मीन्स कंकैटिनेट अदे लाइन अल्ली बरोदक्के ओके ಅರ್ಥಾಯ್ತಾ ಸೊ ನೆಕ್ಸ್ಟ್ ವೈ ಐ ಲೆಸ್ ದನ್ ಕೌಂಟ್ ಐ ಎಷ್ಟಿದೆ ಇವಾಗ 0 ಸೊ 0 ಲೆಸ್ ದನ್ 4 ಇದೆ ಕೌಂಟ್ ಎಷ್ಟು 4 ಕಂಡೀಷನ್ ಟ್ರೂ ಅವಾಗ ಏನಂತ ಬರುತ್ತೆ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ಆರ್ಗ್ಸ್ ಆಫ್ ಐ ಅಂದ್ರೆ ಇದು 0 ಪೊಸಿಷನ್ ಅಲ್ಲಿ ಇದೆ ಇದು 1 2 3 ಅಲ್ವಾ ಸಿಂಪಲ್ ಅನ್ನೋದು 0 ಪೊಸಿಷನ್ ಅಲ್ಲಿ ಇದೆ ರೋಬಸ್ಟ್ 1 ಅಂಡ್ ದೆನ್ ಸೆಕ್ಯೂರ್ 2 ಡೈನಾಮಿಕ್ 3 ಈ ಪೊಸಿಷನ್ಸ್ ಅಲ್ಲಿ ಇದೆ सो स्ट्रिंग इज इक्वल टू आर्ग्स ऑफ आई इवाग स्ट्रिंग एनायतु आर्ग्युमेंट्स अल्ली 0 पोजीशन अल्ली यावुदिदे सिंपल सो स्ट्रिंग इज इक्वल टू एनायतु सिंपल आयतु सो नेक्स्ट इवाग आई अंद्रे एष्टु 0 प्रिंट मार्क आई सेमी कोलन एंड देन जावा इज एन अंत प्रिंट मार्तिरा जावा इज स्ट्रिंग स्ट्रिंग अल्ली एनिदे सिंपल ओके सो नेक्स्ट आई इज इक्वल टू आई प्लस 1 आई एनायितु इवाग 1 सो 1 इज लेस देन 4 कंडीशन ट्रू स्ट्रिंग इज इक्वल टू आर्ग्स ऑफ आई वैल्यू एष्टिदे 1 1 ಅಲ್ಲಿ ಏನಿದೆ ರೋಬಸ್ಟ್ सो स्ट्रिंग ಏನಾಯಿತು ಇವಾಗ ರೋಬಸ್ಟ್ ಆಯ್ತು ರೋಬಸ್ಟ್ ಓಕೆ ಸೋ ನೆಕ್ಸ್ಟ್ ಐ ಅಂದ್ರೆ ಏನಿದೆ 1 ಸೋ ಸೇಮ್ ಆಸ್ ಇಟ್ ಇಸ್ ಜಾವಾ ಇಸ್ ರೋಬಸ್ಟ್ ಅಂತ ಪ್ರಿಂಟ್ ಆಯ್ತು ರೋಬಸ್ಟ್ ಓಕೆ सो नेक्स्ट आई वैल्यू एनायित आई प्लस प्लस आगिदे आई इज इक्वल टू 2 सो 2 लेस देन 4 स्ट्रिंग इज इक्वल टू आर्ग्स ऑफ 2 आर्ग्युमेंट्स 2 एनिदे सेक्यूर सो स्ट्रिंग इज इक्वल टू एनायितु सेक्यूर सो नेक्स्ट आई अंद्रे एनु 2 जावा इज सो स्ट्रिंग स्ट्रिंग वैल्यू एनिदे सेक्यूर सो नेक्स्ट
I plus plus I value n aitu 3. So 3 less than 4 condition true. String is equal to args of I. I andre eshtu 3. Arg the third argument yavdu dynamic. So string is equal to n aitu dynamic. Okay. So next I is equal to I plus 1. So I value will become 4. So next 3 Java is dynamic. Okay. Ink print aitu. So next 4 less than 4 are no condition fails. It will come out of the loop. So output ee riti barutte 0. Java is simple, Java is robust, Java is secure, Java is dynamic. Antandre neevu run maduvaga arguments pass madidre adakke command line arguments anta antu. So this is about the overview of Java language. Okay, thank you.